ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅರಣ್ಯ ಇಲಾಖೆ ದಿನಚರಿ ಬಿಡುಗಡೆಗೊಳಿಸಿದ ಸಚಿವ ಈಶ್ವರ್ ಖಂಡ್ರೆ. ಪತ್ರಕರ್ತರಿಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ ಆಯೋಜನೆ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಪ್ರದೇಶ ಅರಣ್ಯ ಇಲಾಖೆ ನೌಕರರ ಸಂಘದ ವತಿಯಿಂದ 2024 ಸಾಲಿನ ದಿನಚರಿ ಹಾಗೂ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ನಗರದ ಬಂಜಾರ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದೇಶದ ಪರಿಸರ ಸಂಪತ್ತು ಕಾಯುತ್ತಿರುವವರು ಅರಣ್ಯ ಸಿಬ್ಬಂದಿಗಳು ಎಂದು ಅಭಿಪ್ರಾಯಪಟ್ಟರು. ಇವತ್ತು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಅತ್ಯಂತ ಮಹತ್ವದಾದಂತಹ ಒಂದು ಇಲಾಖೆ ಇದೆ. ಪ್ರಕೃತಿ ಪರಿಸರದ ಸಮತೋಲನವನ್ನು ಕಾಪಾಡುವಂತ ಒಂದು ಅತ್ಯಂತ ಮಹತ್ವದಾದಂತಹ ಜವಾಬ್ದಾರಿ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲ ಇದೆ. ನೀವು ನೋಡ್ತಾ ಇದ್ರೆ 21 ಶತಮಾನದಲ್ಲಿ ಇದ್ದೀವಿ. ಇಡೀ ಜಗತ್ತಿನ ಎದುರುಗಡೆ ಯಾವುದಾದ್ರೂ ಒಂದು ದೊಡ್ಡ ಮಟ್ಟದ ಸವಾಲಿದೆ ಅಂತ ಹೇಳಿದ್ರೆ ಇದು ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆ ಅಂದ್ರೆ ಏನು? ಯಾಕೆ ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ? ಯಾಕೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ? ಯಾಕೆ ಪ್ರಕೃತಿ ವಿಕೋಪಗಳಾಗ್ತಾ ಇದ್ದಾವೆ? ನಾವು ನೋಡ್ತಾ ಇದ್ದೇವೆ, ಯಾವಾಗ ಮಳೆ ಬೀಳ್ಬೇಕೋ ಬೀಳೋದಿಲ್ಲ. ಒಂದೇ ದಿನ ಒಂದು ವರ್ಷಗಳಷ್ಟು ಮಳೆ ಬೀಳ್ತದೆ. ಹಾಗಾಯ್ತು ಅಂದ್ರೆ ಬೆಳೆ ಬರ್ತದ? ಬೆಳೆ ಬರೋದಿಲ್ಲ. ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ನಮ್ಮ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಮೊದಲೇ ನಮ್ಮ ಕಲಬುರಗಿ ಇದು ಬಿಸಿಲಿನ ಪಟ್ಟಣ. ಈ ಪ್ರದೇಶ ಬೇಸಿಗೆಯಲ್ಲಿ 45-46 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗ್ತದೆ, ಮತ್ತೆ ಇನ್ನೂ ಕೆಲವೊಂದು ವರ್ಷಗಳ ನಂತರ 50 ಡಿಗ್ರಿ ಸೆಂಟಿಗ್ರೇಡ್ ಗೆ ಹೋಯಿತು ಅಂತ ಹೇಳಿದ್ರೆ ಇಲ್ಲಿ ಜನರು ಹೊರಗಡೆ ಬರಬಹುದಾ? ಇಲ್ಲಿನ ಆರ್ಥಿಕತೆಗೆ ಏನು ಪರಿಣಾಮ ಆಗ್ತದೆ? ಆರೋಗ್ಯಕ್ಕೆ ಏನು ಪರಿಣಾಮ ಆಗ್ತದೆ? ತಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ನೋಡಿ ಪರಿಸರಕ್ಕೆ ನಾವು ತೆಗೆದುಕೊಂಡ್ರೆ ಇವತ್ತು ಯಾವ ರೀತಿಯಲ್ಲಿ ಆಧುನಿಕತೆ ಏನಾಗ್ಬಿಟ್ಟಿದೆ? ಮಾನವರು ಪ್ರಕೃತಿ ಮೇಲೆ ಪರಿಸರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ ನೋಡಿ, ನೀವು ನಮ್ಗೇನೇ ಅವಶ್ಯಕತೆ ಇದೆ ಎಲ್ಲ ಐಷಾರಾಮಿ
ವಸ್ತುಗಳನ್ನು ನಾವು ಇವತ್ತು ಪಡಿಬೇಕು ಅಂತ ಹೇಳಿ ನಮ್ಗೆ ಎ ಸಿ ಬೇಕು, ನಮ್ಗೆ ಫ್ರಿಜ್ ಬೇಕು, ನಮ್ಗೆ ಎಲ್ಲ ರೀತಿಯ ಅನೇಕ ಕೈಗಾರಿಕೆಗಳು ಬರ್ತವೆ, ವಾಹನಗಳು ಬೇಕು. ಇವೆಲ್ಲ ಏನು ಮಾಲಿನ್ಯ ಹೊರಸೂಸ್ತಾ ಇದಾವಲ್ಲ, ಇದರಿಂದ ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ ಇದೆ. ದಿನ ನಾವು ವಿಷಯವನ್ನೇ ಇವತ್ತು ಸೇವನೆ ಮಾಡ್ತಾ ಇದ್ದೇವೆ. ನೋಡಿ, ಒಂದೂವರೆ ಎರಡು ವರ್ಷ ಕೆಳಗಡೆ ಕರೋನಾ ಆಯ್ತು. ಕರೋನಾ ಸಂದರ್ಭದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಜನ, ಲಕ್ಷಾಂತರ ಕೋಟ್ಯಾಂತರ ಜನ ಸತ್ತಿದ್ದು ಹೇಗೆ? ಆಕ್ಸಿಜನ್ ಕೊರತೆಯಿಂದ ಸತ್ತರು. ಆಕ್ಸಿಜನ್ ಯಾರು ಕೊಡ್ತಾರೆ? ಸಮಾರಂಭದಲ್ಲಿ ಭಾಗಿಯಾದ ಗಣ್ಯರು ಕಲ್ಯಾಣ ಕರ್ನಾಟಕ ಪ್ರದೇಶ ಅರಣ್ಯ ಇಲಾಖೆಯ 2024ನೇ ಸಾಲಿನ ದಿನಚರಿ ಹಾಗೂ ದಿನದರ್ಶಿಕೆ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಸಂರಕ್ಷಣಾಧಿಕಾರಿ ಬಿಸ್ವಜಿತ್ ಮಿಶ್ರಾ, ಅರಣ್ಯ ಇಲಾಖೆ ಉಪ ಸಂರಕ್ಷಣಾಧಿಕಾರಿ ಎಬಿ ಪಾಟೀಲ್, ಪ್ರಾದೇಶಿಕ ಅರಣ್ಯಾಧಿಕಾರಿ ಸುಮಿತ್ ಕುಮಾರ್, ಕಾಜೋಳ್ ಅಮಿತ್ ಪಾಟೀಲ್, ಎನ್ಕೆ ಭಗವಾನ್, ಸುರೇಶ್ ಬಾಬು, ಆರ್ಆರ್ ಜಾಧವ್, ಸುನೀಲ್ ಕುಮಾರ್ ಜಾಧವ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಅನುಗ್ರಹ ಕಣ್ಣಿನ ಆಸ್ಪತ್ರೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ನಗರದಲ್ಲಿ ಪತ್ರಕರ್ತರಿಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ಏರ್ಪಡಿಸಲಾಯಿತು. ನಗರದ ಪತ್ರಿಕಾಭವನದಲ್ಲಿ ಆಯೋಜಿಸಲಾಗಿದ್ದ ಶಿಬಿರವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಯಡ್ರಾಮಿ ಹಾಗೂ ಅನುಗ್ರಹ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವಿನೀತ್ ಭೀಮಶೆಟ್ಟಿ ಅವರು ಜಂಟಿಯಾಗಿ ಚಾಲನೆ ನೀಡಿ ಮಾತನಾಡಿದರು. ಸೊ ಅದಕ್ಕೆ ಎಲ್ಲರಿಗೂ ಕನ್ನಡಕ ಬೇಕೇ ಬೇಕು. ಸೊ ನೀವು ಪತ್ರಕರ್ತರದ 24/7 ನೀವು ಬರಿತಾನೇ ಇರ್ತೀರ, ನ್ಯೂಸ್ ಜನರೇಟ್ ಆಗ್ತಾ ಇರುತ್ತೆ. ಸೊ ನೀವು ಓದೋಕೆ ಏನಂತಂದರೆ ಸ್ವಲ್ಪ ಕೆಲಸ ಮೊದಲೇ 38-37 ವಯಸ್ಸಿಗೆ ಏನು ಕೆಲಸ ಮಾಡ್ತಿದ್ರು ಜಸ್ಟ್ ಹಿಂದೆ, ಅದು ಈಗ ಮಾಡ್ತಿದ್ರೆ ಬರುತ್ತೆ, ಸ್ಟ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಹೆಡ್ಡೇಕ್ ಆಗ್ತದೆ. ಸೊ ಅದಕ್ಕೇನಂದ್ರೆ 40 ವಯಸ್ಸು ಆದಮೇಲೆ ರೀಡಿಂಗ್ ಗ್ಲಾಸಸ್ ಅಂತ ಅಂತಾರೆ, ಪ್ರೆಸ್ ಬಯೋಕೆ, ಎಲ್ರಿಗೂ ಏನಂದರೆ ಕನ್ನಡಕ ಹಾಕೊಳ್ಳೋದು ಒಂದೇ ಬರುತ್ತೆ, ನನಗೂ ಬರುತ್ತೆ. ನನಗಂತೆ ಡಾಕ್ಟರ್ ದಿನ ಬರಲ್ಲ ಅಂತಿಲ್ಲ, ಎಲ್ರಿಗೂ 40 ವಯಸ್ಸು ಆದಮೇಲೆ ಸಮೀಪಿನ ಅಕ್ಷರಗಳು ಮಂಜಾಗೋದು ಸ್ಟಾರ್ಟ್ ಆಗಿದೆ. 40 ವಯಸ್ಸಿಂದ 60 ವಯಸ್ಸಿನೊಳಗೆ ಇರುತ್ತದೋ ಅಲ್ಲಿಂದ ಸ್ಟೇಬಲ್ ಆಗ್ತದೆ ಚಶ್ಮಾ. ಇನ್ನೊಂದೇನಂತಂದ್ರೆ 40 ವಯಸ್ಸಿನ ಮೇಲೆ ನೀವು ಪತ್ರಕರ್ತರು ಟೈಮ್ ಬಿಟ್ ಟೈಮ್ ಊಟ ಆಗುತ್ತೆ, ಟೈಮ್ ಬಿಟ್ ಟೈಮ್ ನಿದ್ದೆ ಇರಲ್ಲ, ಸ್ಟ್ರೆಸ್ ಅಲ್ಲೇ ಭಯಂಕರ ಆಗಿರುತ್ತೆ. ಸೊ ಅದಕ್ಕೇನಾದ್ರೆ ಶುಗರ್ ಬಂತು ಅಥವಾ ಬಿ ಪಿ ಬಂತು ಅಂತಂದರೆ ಜನರಲ್ ಫಿಷನ್ ಹತ್ರ ತೋರಿಸ್ಕೊಂಡ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಯಾರು ಕಣ್ಣು ತೋರಿಸಲ್ಲ, ಕಣ್ಣೇನಾಗತ್ತಂದ್ರೆ ಬರೀ ಕನ್ನಡಕ ತೊಗೊಳೋದು, ಮನೆ ಹೋಗ್ಬಿಡೋದು, ಅದೇ ಹಾಕೊಳ್ಳೋದು, 1 ವರ್ಷ 2 ವರ್ಷ ಆದಮೇಲೆ ಮತ್ತೆ ಕನ್ನಡಕ ಚೇಂಜ್ ಮಾಡೋದು. ಸೊ ಈ ಶಿಬಿರದ ಮೂಲಕ ನಾನು ಏನು ಹೇಳ್ಬೇಕಂತೀನಿ ಅಂತಂದರೆ, ಯಾರೇ 40 ವಯಸ್ಸಿನ ಮೇಲಿರ್ತಾರೋ ಅವರು ಕಣ್ಣಿನ ಚಶ್ಮಾ ಅಷ್ಟೇ ಅಲ್ಲ, ಕಣ್ಣಿನ ಪ್ರೆಷರ್ ಅಂದರೆ ಕಣ್ಣಿನ ಒಳಗಡೆ ಒಂದು ಪ್ರೆಷರ್ ಇರುತ್ತೆ, ಹೆಂಗೆ ನಮ್ಮ ಮೈಯಲ್ಲಿ ಬಿ ಪಿ ಇರುತ್ತೋ ಆ ಥರ ಕಣ್ಣಿನಲ್ಲಿ ಪ್ರೆಷರ್ ಇರುತ್ತೆ. ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಅದೇ ಹೇಳಿದ್ದೀನಿ ನಾನು, ಪ್ರೆಷರ್ ಅಂತಂದರೆ ಕಣ್ಣಿನ ಪ್ರೆಷರ್ ಒಂದು ಮಿತಿ ಮೀರಿ ಹೋಯಿತು ಅಂತಂದರೆ ಅದಕ್ಕೆ ಗ್ಲೋಕೋಮಾ ಅಂತ ಹೇಳ್ತಾರೆ. ಅದು ನಮ್ಮ ಕಣ್ಣಿನ ನರಕ್ಕೆ ಒತ್ತು ಬಿಟ್ಟು ಸೈಲೆಂಟ್ ಕಿಲ್ಲರ್, ಪೇಷಂಟ್ಗೆ ಏನೋ ಚೆನ್ನಾಗಿ ಕಾಣಿಸುತ್ತೆ, 90% ನರ ಡ್ಯಾಮೇಜ್ ಆಗುವವರೆಗೂ ಚೆನ್ನಾಗಿ ಕಾಣಿಸುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಗ್ಲೋಕೋಮಾದಲ್ಲಿ ಪ್ರೆಷರ್ ಜಾಸ್ತಿಯಾಗಿ ನರ ಡ್ಯಾಮೇಜ್ ಆಯಿತು ಅಂತಂದರೆ ವೀಟ್ ಆಫ್ ವಿಷನ್, ಈಗ ನಾನು ಇಲ್ಲಿಂತಿದ್ದೀನಿ ಅಂತಂದರೆ ನನಗೆ ಇವ್ರು ಕೂತಿರೋದು ಕಾಣಿಸ್ತಾ ಇದೆ, ಈ ಮೂಲೆ ಇವ್ರು ಕೂತಿದ್ದವ್ರು ಕಾಣಿಸ್ತಾ ಇದ್ದಾರೆ. ಲೋಕಂಬಾದಲ್ಲಿ ಏನಾಗುತ್ತೆ ಅಂತಂದರೆ ಈ ಫೀಲ್ಡ್ ಆಫ್ ವಿಷನ್ ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಲಾಸ್ಟಿಗೆ ಏನಂತಂದರೆ ಇದೊಂದು ಟ್ಯೂಬಲ್ಲರ್ ವಿಷನ್, ಟ್ಯೂಬಲ್ಲಿ ನೋಡ್ತಿರಲ್ಲ ಆ ಥರ. ಸೊ ಯಾವುದೂ ಪೇಷಂಟ್ಗೆ ಕಂಪ್ಲೇಂಟ್ ಇರಲ್ಲ, ನನಗೆ ನಾನು ಚಶ್ಮಾ ಹಾಕೋತೀನಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಣ್ಣಿನ ಪ್ರೆಷರ್ ಟೆಸ್ಟ್ ಮಾಡಿಕೊಂಡು ಕಣ್ಣಿನಲ್ಲಿ ಡ್ರಾಪ್ಸ್ ಹಾಕಿಕೊಂಡು ರೆಟಿನಾ ಚೆಕಪ್ ಮಾಡಿಸ್ಬೇಕು ಕಂಪಲ್ಸರಿ. ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಶಿಬಿರದಲ್ಲಿ ಹಲವು ಪತ್ರಕರ್ತರು ಹಾಗೂ ಅವರ ಕುಟುಂಬದ ಸದಸ್ಯರು ನೇತ್ರ ತಪಾಸಣೆ ಮಾಡಿಕೊಂಡರು.
ಸಮಾರಂಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಶಿವರಂಜನ್ ಸತ್ಯಂಪೇಟೆ, ಪ್ರಧಾನ ಕಾರ್ಯದರ್ಶಿ ಸಂಗಮನಾಥ್ ರೇವತ್ಗಾಂವ್, ಮಣಿಪಾಲ್ ರೆಡ್ಡಿ ಮುನ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲಬುರಗಿ ನೂತನ ಎಸ್ಪಿಯಾಗಿ ಹಾಫೈ ಅಕ್ಷಯ್ ಅಧಿಕಾರ ಸ್ವೀಕಾರ. ಕನ್ನಡ ನಾಡು ಲೇಖಕರ ವೇದಿಕೆಯಿಂದ 9 ಕೃತಿಯನ್ನು ಕಾಲಕ್ಕೆ ಬಿಡುಗಡೆ. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಸ್ವಾಗತ. ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನಾಗಿ 2015 ಬ್ಯಾಚ್ನ ಐಪಿಎಸ್ ಅಧಿಕಾರಿ ಹಾಕೈ ಅಕ್ಷಯ್ ಅವರು ಅಧಿಕಾರ ವಹಿಸಿಕೊಂಡರು. ನಗರದ ಎಸ್ಪಿ ಕಚೇರಿಯಲ್ಲಿ ನಿರ್ಗಮಿತ ಐಪಿಎಸ್ ಅಧಿಕಾರಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಅವರು ಅಕ್ಷಯ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಹಿಂದೆ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಅವರನ್ನು ಗೃಹ ರಕ್ಷಕ ದಳದ ಡೆಪ್ಯೂಟಿ ಕಮಾಂಡೆಂಟ್ ಜನರಲ್ ಹುದ್ದೆಗೆ ವರ್ಗಾಯಿಸಲಾಗಿದ್ದು, ಅವರ ಸ್ಥಾನಕ್ಕೆ ಹಾಕೈ ಅಕ್ಷಯ್ ಅವರನ್ನು ನೂತನ ಎಸ್ಪಿಯಾಗಿ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿತು. ಮಾನ್ಯರೇ, ಗೌರವ ರಕ್ಷೆಯು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಗೌರವ ರಕ್ಷ ಪೂಜಾ ಶಸ್ತ್ರ, ಗೌರವ ರಕ್ಷ ವಿಸರ್ಜನೆ. ಸಿಪಿಎಲ್
ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘ ನಿಯಮಿತ ವತಿಯಿಂದ ಆಯೋಜನೆ ಮಾಡಲಾಗಿದ್ದ 9 ಕೃತಿಗಳ ಲೋಕಾರ್ಪಣೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಕೆಕೆಆರ್ಡಿಬಿ ಅಧ್ಯಕ್ಷ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮತ್ತೆ ನಮ್ಮ ತಂದೆಯವರು ಅಂದ್ರೆ ಸುಮಾರು ಜಗತ್ತ ಧರಮ್ ಸಿಂಗ್ ಸಾಹೇಬ್ ನಡೆಸುವ ಅತಿ ಸೂಕ್ತ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಬಹುಶಃ ತಾವು 2001-2003 ಈ ಒಂದು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೀರಿ ಹಾಗೂ ರಾಜ್ಯ ಮಟ್ಟದ ಶರಣ ಸಾಹಿತ್ಯ ಒಂದು ಪರಿಷತ್ತಿನ ಅಧ್ಯಕ್ಷರು ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ನಮ್ಮ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ 2004-2005 ನಾವು ಜಿಲ್ಲಾ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನ ನಾವು ಜೇವರ್ಗಿಯಲ್ಲಿ ಮಾಡಿದ್ವಿ. ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು. ಬಹಳಷ್ಟು ಅಂತ ಒಂದು ಸಂದರ್ಭದಲ್ಲಿ ದಿವಂಗತ ಜ್ಞಾನಪೀಠ ಪ್ರಶಸ್ತ ಆಗಿರುವಂತಹ ಯುವರ ಅನಂತ ಮೂರ್ತಿ ಅವರು ಕೂಡ ಬಂದಿದ್ರು ಮತ್ತು ಸಾಹಿತಿ ಹಿರಿಯ ಸಾಹಿತಿ ಆಗಿರುವಂತಹ ಜನರಲ್ ಶಿವಶಂಕರ್ ಅವರು ಅವರನ್ನು ಇವತ್ತು ನಾವು ಕೋವಿಡ್ ಅಲ್ಲಿ ಕಳ್ಕೊಂಡಿದ್ದೀವಿ. ಅವರು ಕೂಡ ಜೇವರ್ಗಿ ಬಂದಿದ್ರು. ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಆಗಿತ್ತು. ಜನರಲ್ ಶಿವಶಂಕರ್ ಅವರು ಹೇಳಿರುವಂತ ಒಂದು ಮಾತು ಇವತ್ತು ಕೂಡ ನನಗೆ ನೆನಪಿರುತ್ತದೆ. 16 ವರ್ಷ ನೆರಳಾಗಿ ನಿಂತವರ ತೊಲೆಯಾಗಿ ಉಳಿಯಿತು. 100 ವರ್ಷ ಆಗಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಬಹಳ ಸುಂದರವಾದ ಬಹಳ ಆತ್ಮೀಯರು. ಆದ್ರೆ ಇವತ್ತು ಕೋವಿಡ್ ಅಲ್ಲಿ ನಾವು ಕಳ್ಕೊಂಡಿದ್ದೀವಿ. ಇವತ್ತು ನಾವು ಹೇಳ್ತಕ್ಕಂತ ಬಹಳಷ್ಟು ವಿಷಯಗಳು ಬಹುಶಃ ಇಲ್ಲಿ ಇರ್ತಕ್ಕಂತ ಈ ಒಂದು ಕನ್ನಡ ನಾಡು ಲೇಖಕರು ಮತ್ತು ಓದುಗರ ಸಹಕಾರ ಸಂಘ ನಿಯಮಿತ ಈ ಒಂದು ಭಾಗದಲ್ಲಿ ಇರ್ತಕ್ಕಂತ ಬಹಳಷ್ಟು ಲೇಖಕರ ಅವರು ಕರೆಸಿ ಅವರಿಗೆ ಒಂದು ಸ್ಮರಿಸತಕ್ಕಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸುಮಾರು 145 ಲೇಖಕರ ಒಂದು 153 ಕೃತಿಗಳನ್ನು ನಾವು ಈಗಾಗಲೇ ಮುದ್ರಣ ಎಲ್ಲ ಮಾಡಕ್ಕೆ ಸಂಪೂರ್ಣವಾಗಿ ತಾವೊಂದು ಸಹಕಾರವನ್ನು ಮಾಡಿದ್ದೀವಿ. ಇವತ್ತು ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ನನಗೂ ಕೂಡ ಒಂದು ಜವಾಬ್ದಾರಿ ಇದೆ ತಮ್ಮೆಲ್ಲರ ಒಂದು ಯಾಕಂದ್ರೆ ತಾವೆಲ್ಲರೂ ಕೂಡ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮ ತಂದೆಯವರಿಗೆ ಆಶೀರ್ವಾದ ಮಾಡಿದ್ದೀರಿ, ಸಹಕಾರ ಮಾಡಿದ್ದೀರಿ. ಅದೇ ಒಂದು ರೀತಿಯಿಂದ ನನಗೂ ಕೂಡ ತಾವು ಸಹಕಾರ ಮಾಡುವ ಒಂದು ಕಾರಣದಿಂದ ನಾನು 3 ಬಾರಿ ಶಾಸಕನಾಗಿ ಇವತ್ತು ನಮ್ಮ ಎಲ್ಲ ವರಿಷ್ಠರು ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಜವಾಬ್ದಾರಿಯನ್ನು ನಮಗೂ ಕೊಟ್ಟಿದ್ದಾರೆ. ಸಾಹಿತಿ ಬೆಳಿಬೇಕು ನಮ್ಮ ಭಾಗದಲ್ಲಿ ಅತಿ ಅವಶ್ಯಕತೆ ಇದೆ. ಈಗಾಗಲೇ ತಾವು ಹೇಳಿದ್ರಿ ಇವಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಲಿ ನಾವು ಅವರ ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಕೇವಲ ಬಿಲ್ಡಿಂಗ್ ಮಾಡ್ತಕ್ಕಂತ ನಮ್ಮ ಕೆಲಸ ಇಲ್ಲ, ರೋಡ್ ಮಾಡ್ತಕ್ಕಂತ ನಮ್ಮ ಕೆಲಸ ಇಲ್ಲ. ಈ ಒಂದು ಭಾಗದಲ್ಲಿ ಇರ್ತಕ್ಕಂತ ಒಂದು ಸಾಹಿತ್ಯ ಒಂದು ಸಂಸ್ಕೃತಿ ಅದಕ್ಕೂ ಕೂಡ ನಾವು ಸಂಪೂರ್ಣವಾಗಿ ನಾವು ಒಂದು ಪ್ರೋತ್ಸಾಹ ಮಾಡ್ಬೇಕಂತ ಒಂದು ಮಾತೇನು ಒಳ್ಳೆ ರೀತಿಯಿಂದ ತಾವು ಹೇಳಿದ್ದೀರಿ. ಹಿಂದೆ ಬಹುಶಃ 2015-16 ಆದಿತ್ಯ ಅವನಿಗೆ ಬಾಸ್ ವಿಶ್ವಾಸವನ್ನು ನಿಜವಾಗ ಅವಾಗ ತಾವು ಇರ್ತಕ್ಕಂತ ಸುಮಾರು 1-2.5 ಕೋಟಿ ಮುಖಾಂತರ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 7 ಪುಸ್ತಕಗಳನ್ನು ಖರೀದಿ ಮಾಡಿ ಎಲ್ಲ ಕಡೆ ಹಂಚಿಕೆ ಮಾಡಿದ್ರಿ. ಆ ಬಹುಶಃ ನಾವು ಎಲ್ಲ ರಾಜಕೀಯದವರು ಎಲ್ಲ ಪಕ್ಷ ಭೇದ ಭಾವವನ್ನು ಬಿಟ್ಟು ಶಾಲು ಹಾಕಬಾರದು. ನಮ್ಮ ಭಾಗದಲ್ಲಿ ಇರ್ತಕ್ಕಂತ ಎಲ್ಲರೂ ಪ್ರತಿಯೊಂದು ಪುಸ್ತಕ ಕೊಡ್ತಕ್ಕಂತ ಒಂದು ವಿಷಯ ನಾವು ಮಾಡಿದೆ ತಿಪ್ಪಣ್ಣವ್ರೆ ಮಾಡಿದೆ ಜನರಿಗೆ ಅನುಕೂಲ ಆಗ್ತದೆ. ನಾವು ಮಾಡ್ತಕ್ಕಂತ ಒಂದು ಲೇಖನಗಳು ಪುಸ್ತಕಗಳು ಹಳ್ಳಿ ಹಳ್ಳಿಯಲ್ಲಿ ನಾವು ಮುಟ್ಟಿಸ್ತಕ್ಕಂತ ಒಂದು ಕೆಲಸ ಮಾಡಬೇಕು. ಯಾವ ರೀತಿಯಿಂದ ನಾನು ಅಧ್ಯಕ್ಷನಾದ ನಂತರ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ವತಿಯಿಂದ ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಲೇಖಕರು ಬರೆದ ನಿದ್ದೆಗೆಡಿಸಿದ ಬುದ್ಧ, ನೀಲಮ್ಮನ ತ್ರಿಪದಿಗಳು, ಆತ್ಮ ನಿನಾದ ಸೇರಿ 9 ಕೃತಿಗಳನ್ನು ಗಣ್ಯರು ಲೋಕಾರ್ಪಣೆಗೊಳಿಸಿ ಬಳಿಕ ಹಲವು ಜನ ಸಾಹಿತಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. Thank you.
ಸಮಾರಂಭದಲ್ಲಿ ವೀರಮ್ಮ ಗಂಗಸಿರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಜೇಂದ್ರ ಕೊಂಡ, ಕನ್ನಡ ನಾಡು ಲೇಖಕರ ಸಂಘದ ಅಪ್ಪಾರಾವ್ ಅಕ್ಕೋಣಿ, ಡಾಕ್ಟರ್ ಪಿಎಸ್ ಶಂಕರ್, ಡಾಕ್ಟರ್ ವಿಜಯಶ್ರೀ, ಮುರುಗೇಪ್ಪ ಹಡಪದ್, ಮಹಿಪಾಲ್ ರೆಡ್ಡಿ ಮುನ್ನೂರ್, ಅಕ್ಬರ್ ಕಾಲಿಮಿರ್ಚಿ, ಮಲ್ಲಿಕಾಂತ್ ಕಡಗೋಳ್ ಸೇರಿದಂತೆ ಸಂಘದ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅರಣ್ಯ ಇಲಾಖೆ ದಿನಚರಿ ಬಿಡುಗಡೆಗೊಳಿಸಿದ ಸಚಿವ ಈಶ್ವರ್ ಖಂಡ್ರೆ. ಪತ್ರಕರ್ತರಿಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.